ನಮ್ಮ ಕಾರ್ಯಕ್ರಮದಲ್ಲಿ ಮಕರ ರಾಶಿಯವರಿಗೆ ಪದೇ ಪದೇ ಸಮಸ್ಯೆಗಳು ಎದುರಾಗ್ತಾ ಇದೆಯಾ, ಅದರಲ್ಲೂ ಕೂಡ ಆರ್ಥಿಕ ಸಮಸ್ಯೆನ ಅವರು ಜಾಸ್ತಿ ಅನುಭವಿಸ್ತಾ ಇದ್ದಾರೆ, ಹಾಗೇನೆ ಯಾವ ಕ್ಷೇತ್ರದಲ್ಲಿ ಈ ರಾಶಿಯವರು ಉನ್ನತ ಸ್ಥಾನಕ್ಕೆ ಬರ್ತಾರೆ, ಇವರಿಗೆ ಉದ್ಯೋಗ ಸೂಕ್ತನಾ ಅಥವಾ ಬಿಸ್ನೆಸ್ ಆಗಿ ಬರುತ್ತಾ, ಇವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಇವರ ಭವಿಷ್ಯ ಯಾವ ರೀತಿ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಮೊದಲನೇದಾಗಿ ಮಕರ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈ ಮಕರ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಒಳಪಟ್ಟಿರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಎರಡು ಪಾದಗಳು ಸೇರುವಂತದ್ದು ಒಂದು ನಕ್ಷತ್ರ, ಮತ್ತೆ ಮೂರು ಪಾದಗಳು ಸೇರುವಂತದ್ದು ಅಂತ ಹೇಳಿದ್ರೆ, ಉತ್ತರಾಷಾಢ ನಕ್ಷತ್ರ ಮೂರು ಪಾದಗಳು ಮಕರ ರಾಶಿಗೆ ಬರುವಂತದ್ದಿರುತ್ತೆ, ಮತ್ತೆ ಶ್ರವಣ ನಕ್ಷತ್ರನು ಸಹ ನಾಲ್ಕೂ ಪಾದಗಳನ್ನು ಸಹ ಶ್ರವಣ ನಕ್ಷತ್ರದಲ್ಲೇ ಹುಟ್ಟಿರುವಂತವರೆಲ್ಲ ಮಕರ ರಾಶಿಗೆ ಒಳಪಡುವಂತದ್ದಿರುತ್ತೆ. ಮತ್ತೆ ಧನಿಷ್ಠ ನಕ್ಷತ್ರ ಇದನ್ನು ಸಹ ಕುಂಭರಾಶಿಗೂ ಬರುತ್ತೆ, ಮತ್ತೆ ಮಕರ ರಾಶಿಗೂ ಎರಡು ಪಾದಗಳು ಬರುವಂತದ್ದಿರುತ್ತೆ. ಹಾಗಾಗಿ ಈ ಮೂರು ನಕ್ಷತ್ರಗಳು ಸಹ ಈ ಮಕರ ರಾಶಿಯಲ್ಲೇ ಇರುವಂತದ್ದಿರುತ್ತೆ. ನೋಡಿ, ಈ ನಕ್ಷತ್ರಗಳಲ್ಲಿ ಹೇಗೆ ಈ ಮಕರ ರಾಶಿಯವರಿಗೆ ಯಾವ ರೀತಿ ಬೆಳವಣಿಗೆ ಇರುತ್ತೆ, ಯಾವ ರೀತಿ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಮೊದಲನೇ ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಯಾವಾಗ್ಲೂ ಧನುರಾಶಿಗೆ ಬಂದ್ರೆ ಎರಡು ಮೂರು ನಾಲ್ಕನೇ ಪಾದ ಬಂದು ಮಕರ ರಾಶಿಗೆ ಬರುತ್ತೆ. ಈ ಮಕರ ರಾಶಿಯಲ್ಲಿ ಯಾವಾಗ್ಲೂ ಅಷ್ಟೇ ನೋಡಿ, ಈ ಉತ್ತರಾಷಾಢ ನಕ್ಷತ್ರದವ್ರ ಹೇಗೆ ಜೀವನ ಅಂತ ಹೇಳಿದ್ರೆ, ಯಾವಾಗ್ಲೂ ಸಹ ಕುಂಟ್ಕೊಂಡು ಹೋಗುವಂತ ಪರಿಸ್ಥಿತಿ, ಯಾವುದೊಂದು ಸಮರ್ಪಕವಾಗಿ ಆಗೋದಿಲ್ಲ, ಏನೆಲ್ಲ ಒಂದು ಕಷ್ಟಪಡ್ತಾರೆ ಅದಕ್ಕೆ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಈ ತರ ಬಹಳಷ್ಟು ಸಮಸ್ಯೆಗಳು ಎದುರಾಗುವಂತದ್ದಿರುತ್ತೆ. ಆದ್ರೆ ಈ ಧನಿಷ್ಠ ನಕ್ಷತ್ರದಲ್ಲಿ ಜನನ ಆಗಿರುವಂತವ್ರು ಆಗಲ್ಲ. ಧನಿಷ್ಠ ನಕ್ಷತ್ರ ಎರಡು ಪಾದಗಳು ಈ ಕಡೆ ಇರುತ್ತೆ, ಎರಡು ಪಾದಗಳು ಆ ಕಡೆ ಇದ್ರೂ ಅವ್ರಿಗೆ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ, ಅತಿಯಾದಂತ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ, ಬಹಳ ಯಾವ ರೀತಿ ಕೆಲಸವನ್ನು ಮಾಡಬೇಕು ಮತ್ತೆ ಅವರ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ನಾವು ಏನೋ ಒಂದು ಸಾವಿರ ರೂಪಾಯಿ ಅಥವಾ ಒಂದು ಹತ್ತು ಸಾವಿರ ರೂಪಾಯಿ ಬಂದ್ರೆ ಸಾಕಪ್ಪ, ಒಂದು ಒಂದು ಮೂವತ್ ಸಾವಿರ ರೂಪಾಯಿ ತಿಂಗಳೆಲ್ಲ ಜೀವನ ನಡೆಸಬಹುದು ಈ ತರ ಲೆಕ್ಕಾಚಾರ ಮಾಡಿದ್ರೆ ಸಾಮಾನ್ಯವಾಗಿ ಇವರು ಆಗಲ್ಲ. ಲಕ್ಷಗಳು ಕೋಟಿಗಳು ಈ ತರ ಯೋಚನೆಗಳು, ಬಹಳಷ್ಟು ದೂರ ಆಲೋಚನೆ, ಬಹಳಷ್ಟು ಇಂಪ್ರೂವ್ಮೆಂಟ್ ಹೇಗೆ ಆಗ್ಬೇಕು, ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋಂಥದ್ದು ಆಲೋಚನೆ ಜಾಸ್ತಿ ಇರುತ್ತೆ. ಆದ್ರೆ ಈ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರು ಈ ತರ ಇದ್ರೆ, ಈ ಮಕರ ರಾಶಿಗೆ ಬರುವಂತ ಇನ್ನೊಂದು ನಕ್ಷತ್ರ ಇದೆಯಲ್ವಾ ಶ್ರವಣ ನಕ್ಷತ್ರ, ಅವರು ಈ ಎರಡೂ ನಕ್ಷತ್ರಕ್ಕೆ ಉಲ್ಟ. ಯಾಕಂತ ಹೇಳಿದ್ರೆ, ಆ ಶ್ರವಣ ನಕ್ಷತ್ರ ಅನ್ನುವಂಥದ್ದು ಶ್ರೀ ಮಹಾವಿಷ್ಣುವಿನ ನಕ್ಷತ್ರವಾಗಿರುತ್ತೆ. ಸಾಮಾನ್ಯವಾಗಿ ನಕ್ಷತ್ರಗಳಿಗೂ ಒಂದೊಂದು ಅಧಿಪತಿ ಇರುತ್ತೆ. ಈಗ ರಾಶಿಯಾಧಿಪತಿ ಅಂತ ಹೇಳ್ತೀವಿ, ಶ್ರವಣ ನಕ್ಷತ್ರ ಆಗಬಹುದು, ಉತ್ತರಾಷಾಢ ನಕ್ಷತ್ರ ಆಗ್ಬಹುದು, ಅಥವಾ ಧನಿಷ್ಠ ನಕ್ಷತ್ರ ಆಗ್ಬಹುದು. ಯಾವಾಗ್ಲೂ ಅಷ್ಟೇ, ರಾಶಿ ಯಾವ ರೀತಿ ನಾವು ರಾಶಿಯಾಧಿಪತಿ ಅಂತ ಇರ್ತಾರೋ, ನಕ್ಷತ್ರಾಧಿಪತಿಗಳು ಇರುತ್ತೆ. ಅದ್ರ ಮೇಲೆ ಬೆಳವಣಿಗೆ, ಯಾವ ಎಜುಕೇಶನ್ ಅಲ್ಲಿ ಹೇಗಿರಬೇಕು, ಯಾವ್ದು ತಗೊಂಡ್ರೆ ಒಳ್ಳೇದು, ಮತ್ತೆ ಯಾವ ಉದ್ಯೋಗ ಆಯ್ಕೆ ಮಾಡ್ಕೋಬೇಕು, ಯಾವ್ದು ಬಿಸ್ನೆಸ್ ಲೈನ್ ಆಗ್ಬರುತ್ತೆ, ಇದನ್ನು ಲೆಕ್ಕಾಚಾರ ಮಾಡುವಂತದ್ದು ನಕ್ಷತ್ರಾಧಿಪತಿ ರಾಶಿಯಾಧಿಪತಿಯ ಮೇಲೆ ಇರುತ್ತೆ. ನಂತರ ಅವರು ಹುಟ್ಟಿರುವಂತ ಜನ್ಮ ದಿನಾಂಕದ ಮೇಲೆ ಲಗ್ನವನ್ನ ತೆಗೆದುಕೊಂಡು ದಶಮಸ್ಥಾನ ಕರ್ಮಸ್ಥಾನ ಅಂತ ನಾವು ನೋಡ್ತೀವಿ, ಇದನ್ನು ಲೆಕ್ಕಾಚಾರ ಮಾಡುವಂತದ್ದಿರುತ್ತೆ. ನೋಡಿ, ಈ ಶ್ರವಣ ನಕ್ಷತ್ರದವರು ನಾನು ಆಗ್ಲೇ ಹೇಳಿದ್ನಲ್ಲ, ತದ್ವಿರುದ್ಧವಾದಂಥದ್ದು, ಕಷ್ಟಜೀವಿಗಳು, ಯಾವಾಗ್ಲೂ ಅಷ್ಟೇ ಬಹಳಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥದ್ದು. ಈ ಹಿಂದೆನೂ ನಾ ಮಾತನಾಡುವಾಗ ಹೇಳ್ತಾ ಇದ್ದೆ, ಋಣಬಾಧೆಗೆ ಬಹಳ ಬೇಗ ಸಿಕ್ಕಾಕೊಬಿಡ್ತಾರೆ, ಅಂದ್ರೆ ಸಾಲದ ಬಾಧೆಗೆ. ಈಗ ಕಷ್ಟಪಡ್ತಾರೆ, ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಕೈ ಹಾಕಕ್ ಹೋಗ್ತಾರೆ, ಆದ್ರೆ ಅಲ್ಲಿ ಲಾಸ್ ಆಗುತ್ತೆ, ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು. ಎಲ್ಲರಿಗೂ ಅಂತಲ್ಲ ನೋಡಿ, ಅದೇ ಶ್ರವಣ ನಕ್ಷತ್ರದವ್ರಿಗೆ ಈ ಶನಿ ಅಧಿಪತಿ ರಾಶ್ಯಾಧಿಪತಿ ಅಂತ ಹೇಳ್ತೀವಿ, ಈ ಶನಿ ರಾಶ್ಯಾಧಿಪತಿನೂ ಮತ್ತೆ ಅದ್ರ ಜೊತೆಗೆ ಈ ನಕ್ಷತ್ರಾಧಿಪತಿ ಅಂತ ಹೇಳ್ತೀವಿ, ಚಂದ್ರ, ಶನಿ ಮತ್ತೆ ಚಂದ್ರ ಇಬ್ರು ಒಂದೇ ಮನೆಯಲ್ಲಿದ್ದು ಅಥವಾ ಉಚ್ಚಸ್ಥಾನದಲ್ಲಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಗ್ರಹ ಇತ್ತು ಅಂತ ಹೇಳಿದ್ರೇನು ಅವ್ರಿಗೆ ಹೇಗೆ ಅಭಿವೃದ್ಧಿ ಅಂದ್ರೆ, ಉಚ್ಚಸ್ಥಾನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ, ದಶಮ ಸ್ಥಾನದಲ್ಲಿ ಏನಾದ್ರೂ ವೃಷಭ ರಾಶಿ ಆಗಿದ್ದು ಚಂದ್ರ ಶನಿಯ ಜೊತೆ ಇದ್ದಾಗ ಅವ್ರಿಗೆ ಬಹಳ ಕಲಾಕ್ಷೇತ್ರದಲ್ಲಿ ಬಹಳ ಮುಂದೆ ಹೋಗ್ಬಿಡ್ತಾರೆ, ಅಂದ್ರೆ ಸಿನಿಮಾ ಕ್ಷೇತ್ರ ಅವ್ರಿಗೆ ಬಹಳ ಕೈ ಹಿಡಿದು ಬಿಡುತ್ತೆ. ಅದು ಕಲಾವಿದರಾಗಬಹುದು ಅಥವಾ ಇನ್ವೆಸ್ಟ್ಮೆಂಟ್, ಅಂದ್ರೆ ಸಿನಿಮಾಗೆ ಏನಾದ್ರೂ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಆದ್ರೆ
ತದ್ವಿರುದ್ಧ ಅದೇ ತದ್ವಿರುದ್ಧವಾಗಿ ಅಷ್ಟೇ ಪಾತಾಳಕ್ಕೆ ಹೋಗುವಂತ ಮನಸ್ಥಿತಿ ಸಮಸ್ಯೆಗೂ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಆಗ್ಲೇನು ಹೇಳಿದೆ, ಸಾಲ ಋಣ ಜಾಸ್ತಿ ಆಗುತ್ತೆ, ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಮತ್ತೆ ವೈವಾಹಿಕ ಜೀವನ ಹಾಗೆ ಯಾವಾಗ್ಲೂ ಸಹ ಒಂದು ಪಿಸಪ್ ಮೈಂಡ್ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅದೇ ಸಪ್ತಮ ಸ್ಥಾನದಲ್ಲಿ ನೀಚ ಹಾಕ್ಬಿಟ್ಟಿರ್ಲಿ, ಯಾವಾಗ್ಲೂ ಸಹ ಗಂಡ ಹೆಂಡತಿ ದೂರ ದೂರ ಇರುವಂತದ್ದು, ವಿಚ್ಛೇದನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು, ಎರಡು ಮದುವೆ ಆದ್ರೂ ಸುಖವಾಗಿರೋದಿಲ್ಲ, ಈ ತರ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ ಈ ಶ್ರವಣ ನಕ್ಷತ್ರದವರಿಗೆ. ಈ ಅದೇ ನೋಡಿ ಈ ಉತ್ತರಾಷಟ ನಕ್ಷತ್ರ ಅಂತ ಹೇಳ್ತೇವೆ ನೋಡಿ, ಉತ್ತರಾಷಟ ನಕ್ಷತ್ರಕ್ಕೆ ಸೂರ್ಯ ನಕ್ಷತ್ರಾಧಿಪತಿ ಆಗಿರ್ತಾನೆ. ಸೂರ್ಯ ಏನಾದ್ರೆ ಇವರ ಜಾತಕದಲ್ಲಿ ದಶಮ ಸ್ಥಾನದಲ್ಲಿದ್ರೆ ಅಥವಾ ಲಗ್ನದಲ್ಲಿ ಏನಾದ್ರೂ ಸ್ವಕ್ಷೇತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಇವರು ಹೇಗೆ ಇಂಪ್ರೂವ್ಮೆಂಟ್ ಆಗ್ತಾರಂದ್ರೆ ಬಿಸ್ನೆಸ್ ಬಹಳ ಕೈ ಹಿಡಿದು ಬಿಡುತ್ತೆ. ಆದ್ರೆ ಇವ್ರಿಗೆ ಯಾವುದೇ ಮಕರ ರಾಶಿಯವರಿಗೆ 100% ಈ ಬಿಸ್ನೆಸ್ ಲೈನೇ ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಒಲವು ಜಾಸ್ತಿ ಇರುತ್ತೆ. ಆದ್ರೆ ಈ ಶ್ರವಣ ನಕ್ಷತ್ರದವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ನಾವು ಅತ್ತಸತಿ ಯೋಚನೆ ಮಾಡಬೇಕು, ಈಗ ಈಗಿನ ಪರಿಸ್ಥಿತಿ ಹೇಗಿದೆ, ಈಗ ಮಕರ ರಾಶಿಯವರಿಗೆ ಹೇಗಿದೆ ಗೋಚಾರದಲ್ಲಿ, ಬಲ ಇದೆಯಾ ದುರ್ಬಲ ಅನ್ನೋಂಥದ್ ನಾವು ನೋಡಬಹುದಾಗಿದೆ. ನೋಡಿ, ಶನಿ 7.5 ಅಂತ ನಡೀತಾ ಇದೆ, ಜನ್ಮದಲ್ಲಿ ಶನಿ ಇದ್ದಾನೆ. ಎಷ್ಟು ಕಾಲ ಇರುತ್ತೆ? 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. ಲೆಕ್ಕಾಚಾರ ಮಾಡಕ್ ಹೋದ್ರೆ ಏಪ್ರಿಲ್ ವರ್ಗ 2022 ಏಪ್ರಿಲ್ ವರ್ಗೂ ಸಹ ಶನಿಯ ಪ್ರಭಾವ 7.5 ಜನ್ಮಾದಿ ಶನಿ ದುಃಖ ಯೋಚನೆಗಳು ಯಾವ್ದೊಂದು ಮುಂದೆ ಆಗೋದಿಲ್ಲ, ಬಹಳ ವಿಳಂಬ. ಅಂದ್ರೆ ಈ ವಿದ್ಯಾರ್ಥಿಗಳ ವಿಚಾರದಲ್ಲಿ ಒಂದು ನಿಮ್ಗೆ ಉದಾಹರಣೆ ಕೊಟ್ರೆ ದೊಡ್ಡವ್ರಿಗೂ ಅದೇ ಸ್ವಲ್ಪ ಅನ್ವಯ ಆಗ್ಬಿಡುತ್ತೆ. ನೋಡಿ, ಅಷ್ಟೇ ಶಾರ್ಪ್ನೆಸ್ ಇರ್ತಾರೆ ಮಕರ ರಾಶಿಯವರು. ಅಂದ್ರೆ ಬಹಳ ಬುದ್ಧಿವಂತರು ಇರ್ತಾರೆ, ಆಲೋಚನೆ ಅವರದ್ದು ಬಹಳಷ್ಟು ದೂರದ ಆಲೋಚನೆ ಇರುತ್ತೆ. ಬಹಳ ಹೀಗೆ ನಾನು ಎಜುಕೇಶನ್ ಮಾಡಬೇಕು, ಇದನ್ನೇ ನಾನು ಕೋರ್ಸ್ ತಗೋಬೇಕು, ಹೀಗೆ ನಾನು ಹೋಗ್ಬೇಕು ಅನ್ನೋಂತ ಆಲೋಚನೆ ಬಹಳಷ್ಟು ಇರುತ್ತೆ. ಆದ್ರೆ ಅಷ್ಟೇ ಸೋಂಬೇರಿಗಳು, ಅಷ್ಟೇ ಅವರ ಒಂದು ಕೋಪನೂ ಹಾಗೆ ಇರುತ್ತೆ. ಕೋಪ ಹೇಗಂದ್ರೆ ಬಹಳಷ್ಟು ಕೋಪ ಅವರಿಗೆ, ವಿಪರೀತವಾದಂತ ಕೋಪ ಜಾಸ್ತಿ ಇರುತ್ತೆ. ಆದ್ರೆ ಬಹಳ ಮಂದ ಜೀವಿಗಳು, ಮಂದ ಅಂತ ಹೇಳಿದ್ರೆ ಅವ್ರಿಗೆ ಮೈಂಡ್ ಶಾರ್ಪ್ ಇದೆ, ಆದ್ರೆ ಮುಂದಕ್ಕೆ ಹೋಗಲ್ಲ, ಏನ್ ಮಾಡೋಣ ಬಿಡು ನೋಡೋಣ, ಈ ತರ ಮನಸ್ಥಿತಿಯಲ್ಲಿ ಉಳ್ಳಂತಹವರಾಗಿರ್ತಾರೆ ಮಕರ ರಾಶಿಯವರು. ಓಕೆ ಗುರುಜಿ, ಅದು ಯಾವ ಕ್ಷೇತ್ರ ಬೆಸ್ಟ್? ಅವರು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರ್ತಾರ ಅಥವಾ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರ್ತಾರ? ಹೀಗೆ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಬಿಸ್ನೆಸ್ ಬಹಳ ಆಗ್ಬರುವಂತದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಮಾತು ಬಹಳ ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ ಅವ್ರು ನೋಡಿ, ಮಕರ ರಾಶಿಯವರು ಬಿಸ್ನೆಸ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಅವ್ರ ಕೈಲಿ ತಗೊಳ್ಳೋಂತ ಶಕ್ತಿನೂ ಇಲ್ಲ ಅಂತ ಹೇಳಿದ್ರು, ಆ ಮಾತಲ್ಲೇ ಅವ್ರನ್ನ ಬೆರಗ್ ಮಾಡುವಂತದ್ದು. ಅಷ್ಟು ಚಾತುರ್ಯ ಚೆನ್ನಾಗಿರುತ್ತೆ ಅವ್ರಿಗೆ, ಏನೇ ಆಗ್ಲಿ ಒಪ್ಕೊಳ್ಳೇಬೇಕು ಅವ್ರು ಹೇಳಿರುವಂತದ್ದು. ಆ ರೀತಿ ಒಂದು ಮಾತಲ್ಲಿ ಹೆಚ್ಚಿನ ಮಟ್ಟಿಗೆ ಖರ್ಚು ಮಾಡುವಂತದಿರುತ್ತೆ. ಮತ್ತೆ ಅದ್ರ ಜೊತೆಗೆ ಬಿಸ್ನೆಸ್ ವಿಚಾರದಲ್ಲಿ ಹಾಗೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿನೂ ಇರುತ್ತೆ. ಸಂಪಾದನೆಯನ್ನು ಚೆನ್ನಾಗಿ ಮಾಡ್ತಾರೆ, ಆದ್ರೆ ಅಷ್ಟೇ ಖರ್ಚುಗಳು ಅಷ್ಟೇ ಉಳಿಸಲ್ಲ, ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಮಾಡುವಂತದಿರುತ್ತೆ. ಮತ್ತೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಸಹ ಇವರಿಗೆ ಬಹಳ ಕಂಟಕವಾಗುವಂತದಿರುತ್ತೆ. ಎಷ್ಟು ಬೇಕೋ ಇನ್ವೆಸ್ಟ್ಮೆಂಟ್ ಅಷ್ಟೇ ಮಾಡಿದ್ರೆ ಇವರಿಗೆ ಇಂಪ್ರೂವ್ಮೆಂಟ್ ಆಗುವಂತದಿರುತ್ತೆ. ಆದ್ರೆ ಇವರು ಕಲಾಕ್ಷೇತ್ರದಲ್ಲಿ ಹೆಚ್ಚು ಒಲವು ಜಾಸ್ತಿ ಕೊಡ್ತಾರೆ. ಅಂದ್ರೆ ಸಿನಿಮಾ ಕ್ಷೇತ್ರ ಆಗ್ಬಹುದು, ಅಥವಾ ಈ ಕೆಲವೊಂದೆಲ್ಲ ಗುರು ಮತ್ತೆ ರವಿ ಕಾಂಬಿನೇಷನ್ಸ್ ಇರುತ್ತೆ, ಅಥವಾ ಶನಿ ಮತ್ತೆ ಗುರು ಕಾಂಬಿನೇಷನ್ಸ್ ಇರುತ್ತೆ. ಈ ತರ ಕಾಂಬಿನೇಷನ್ಸ್ ಇರುವಂತವ್ರಿಗೆ ಬಿಸ್ನೆಸ್ಗಿಂತ ಈ ಕೆಲವೊಂದು ವೃತ್ತಿಯಲ್ಲಿ LLB ತಗೊಂಡ್ರೆ ಬಹಳ ಚಾತುರ್ಯ ಇರುತ್ತೆ. ಅದಕ್ಕೆ ನೋಡಿ, ಮಕರ ರಾಶಿಯವರು ಆಲ್ಮೋಸ್ಟ್, ನಾನು ಈ ಧನುರಾಶಿ ವಿಚಾರ ಬಂದಾಗ ಹೇಳ್ತಾ ಇದ್ದೆ, ಏ ನೋಡ್ರಿ ಧನುರಾಶಿಯವರು ಬಹಳ ಹೆಚ್ಚಿನ ಮಟ್ಟಿಗೆ ಟೀಚಿಂಗ್ ಲೈನ್ ಆಗ್ಬಿಡುತ್ತೆ ಬಹಳ. ನೋಡಿ, ಮೂಲ ನಕ್ಷತ್ರದವ್ರಿಗೆ 99% ಹೆಚ್ಚಿನ ಮಟ್ಟಿಗೆ ಈ ಓದುವಂತದ್ರಲ್ಲಿ ಲೆಕ್ಚರರು ಇಂಥದ್ರಲ್ಲಿ ಹೆಚ್ಚು ಒಲವು ಕೊಡ್ತಾರೆ. ಯಾಕಂದ್ರೆ ಸರಸ್ವತಿ ನಕ್ಷತ್ರ ಅಲ್ವೇ, ಅದಕ್ಕೆ ಗುರು ಅಧಿಪತಿ. ಆದ್ರೆ ಇಲ್ಲಿ ಹಾಗಲ್ಲ, ಬಿಸ್ನೆಸ್ ಲೈನ್ ಯಾಕೆ ಇವರಿಗೆ ಹೆಚ್ಚು ಒಲವು ಅವ್ರಿಗೆ ಇದೆ ಅಂತ ಹೇಳಿದ್ರೆ, ಮತ್ತೆ ಕಲಾಕ್ಷೇತ್ರದಲ್ಲಿ ಒಲವು ಜಾಸ್ತಿ ಅಂದ್ರೆ ವಿಷ್ಣು ನಕ್ಷತ್ರ ಇರುತ್ತೆ ಅದರಲ್ಲಿ. ಅಂದ್ರೆ ಯಾವಾಗಲೂ ಅಷ್ಟೇ, ವಿಷ್ಣು ಅಲಂಕಾರ ಪ್ರಿಯ ಹೆಚ್ಚಿನ ಮಟ್ಟಿಗೆ, ಮತ್ತೆ ಹೆಚ್ಚಿನ ಮಟ್ಟಿಗೆ ಸೌಂದರ್ಯ ಪ್ರಿಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಹೆಚ್ಚು ಒಲವು ಇರುತ್ತೆ. ಮತ್ತೆ ಅದರ ಜೊತೆಗೆ ಈ ಗುರು ಮತ್ತೆ ಶನಿ ಕಾಂಬಿನೇಷನ್ಸ್ ಇದ್ರೇನು ಸಹ ಈ ಲಾಯರ್ ಆಗುವಂತದ್ದು, ಅಥವಾ ಜಡ್ಜ್ ದಶಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ರೆ ಜಡ್ಜ್ ಆಗುವಂತದ್ದು. ಸೊ ಲಾಯರ್ ಅಂತ ಹೇಳಿದ್ರೆ ಸ್ವಲ್ಪ ಮಾತು ಜಾಸ್ತಿ ಖರ್ಚು ಮಾಡಲೇಬೇಕಾಗುತ್ತೆ. ಆ ಒಂದು ಚಾತುರ್ಯ ಈ ಮಕರ ರಾಶಿಯವರಿಗಿರುತ್ತೆ. ಅದಕ್ಕೋಸ್ಕರ ಈ ಮಕರ ರಾಶಿಯವರಿಗೆ ಬಿಸ್ನೆಸ್ ಅನ್ನು ಸಹ ಹೆಚ್ಚು ಒಲವನ್ನ ತಂದ್ಕೊಡುವಂತದ್ದು ಇರುತ್ತೆ. ಓಕೆ ಗುರುಜಿ, ಈ ಮಕರ ರಾಶಿಯವರಿಗೆ ಆರ್ಥಿಕ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಯಾವಾಗ್ಲೂ ಅಷ್ಟೇ ಹಣಕಾಸಿನ ವಿಚಾರದಲ್ಲಿ ಅವ್ರು ಹುಟ್ಟದಾಗಿಂದ
ಇರೋವರೆಗೂ ತನ್ನ ಜೀವನಾಧಿಕಾಲದಲ್ಲಿ ಎಷ್ಟೇ ಕೋಟ್ಯಾಧಿಪತಿಗಳಾಗಿದ್ದರೂ ಅವರಿಗದೇ ಆದಂತಹದ್ದು ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾನೆ ಇರುತ್ತೆ. ನೋಡಿ, ಒಂದು ಕಾರಣ ಇದೆ. ಇವತ್ತು ಸಾಕ್ಷಾತ್ ಮಹಾಲಕ್ಷ್ಮಿ, ಇವತ್ತು ನಾವು ಪುರಾಣಗಳಲ್ಲಿ ನಾವು ನೋಡಿದಾಗ ಲಕ್ಷ್ಮಿನೇ ತನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿರುವಂತಹ ಶ್ರೀಮನ್ ಮಹಾವಿಷ್ಣುವಿಗೆ ಅವನು ಸಾಲದಲ್ಲಿ ಇವತ್ತಿನವರೆಗೂ ಕಲಿಯುಗ ಅಂತ್ಯ ಆಗುವವರೆಗೂ ಸಹ ಬಡ್ಡಿಯನ್ನು ಕಟ್ಟಲೇಬೇಕಾದಂತಹದ್ದು ನಾವು ಪುರಾಣಗಳಲ್ಲಿ ಓದಿರುವಂಥದ್ದು, ಮತ್ತೆ ಈಗ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಷ್ಟು ಲಕ್ಷ್ಮಿ ಅಂತ ಹೇಳಿದ್ರೆ ಸಾಕ್ಷಾತ್ ಇವತ್ತು ನಮಗೆ ಒಂದು ಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ತನ್ನಲ್ಲೇ ವಕ್ಷಸ್ಥಾನದಲ್ಲಿ ಇಟ್ಕೊಂಡಿರೋದಕ್ಕೆ ಸಾಲ ತಪ್ಪಿದ್ದಲ್ಲ. ಹಾಗಾಗಿ ಅದೇ ರೀತಿ ಅವರ ಜೀವನಾಧಿಕಾಲದಲ್ಲಿನೂ ಸಹ ಈ ಮಕರ ರಾಶಿಯವರು ಸಾಲ ಋಣ ಇಂಥದ್ದು ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಅವ್ರು ನೋಡಿ ಬಹಳ ಬುದ್ಧಿವಂತರು. ಏನಂದ್ರೆ ಆ ಎಂಥ ವ್ಯಕ್ತಿನನ್ನ ಮರುಗ್ ಮಾಡುವಂಥದ್ದು, ಅವ್ರನ್ನ ಒಪ್ಕೊಳ್ಳುವಂತಹ ಒಂದು ಮನಸ್ಥಿತಿ, ಮತ್ತೆ ಬಿಸ್ನೆಸ್ ಲೈನ್ ಅಷ್ಟು ಟ್ಯಾಲೆಂಟ್ ಇದ್ರೇನು ಅವ್ರಿಗೆ ಸಾಲ ಅನ್ನುವಂಥದ್ದು ಬೆನ್ನಿಂದೇನೆ ಇರುತ್ತೆ, ಬಿಟ್ಟು ಹೋಗೋದೇ ಇಲ್ಲ, ಆ ತರ ಇರುವಂತದ್ದು ಇರುತ್ತೆ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಇವರು ಮಹಾವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಹೆಚ್ಚು ಬಲವನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಇವತ್ತಿನ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಇನ್ನೂ ಒಂದು 5 ವರ್ಷ ಇವರಿಗೆ ಶನಿ ಮಹಾತ್ಮನ ಪ್ರಭಾವ ಇರುತ್ತೆ, ಅಂದರೆ 7:30 ಅಂತ ನಡೀತಾ ಇರುತ್ತೆ. ಯಾವಾಗ 7:30 ಅಂತ ಬರುತ್ತೋ ಕಷ್ಟಗಳು ಹಾಗೆ ಬರ್ತಾ ಇರುತ್ತೆ, ಲೇಟ್ ಆಗುತ್ತೆ, ಇವತ್ತು ಯಾವುದೋ ದುಡ್ಡು ಬರಬೇಕು, ಬರೋದಿಲ್ಲ, ಇನ್ ಟೈಮ್ ಬರಲ್ಲ, ಯಾವಾಗ್ಲೂ ಸಹ ವಿಳಂಬ ಆಗ್ತಾ ಇರುತ್ತೆ ಕೆಲಸಗಳು. ಸೊ ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟಿಗೆ ಹನುಮಂತನ ಆರಾಧನೆ, ಮಹಾವಿಷ್ಣುವಿನ ಆರಾಧನೆ, ಇದನ್ನ ಸ್ವಲ್ಪ ರೂಢಿಯಲ್ಲಿ ಇಟ್ಕೊಂಡ್ರೆ ಇವರಿಗೆ ಬಿಸ್ನೆಸ್ಸು ಆಗಬಹುದು ಅಥವಾ ಕೆಲಸದಲ್ಲಿ ಆಗ್ಬಹುದು ಬಹಳ ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತೆ ಇವರಿಗೆ ಬಹಳ ಆಗ್ಬರುವಂತ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ನೋಡಿ 8 ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ, ಯಾಕಪ್ಪ 8ನೇ ನಂಬರ್ ಬೇಡ ಅನ್ನುವಂಥದ್ದು ಇರುತ್ತೆ. ಆದ್ರೆ ಇವ್ರಿಗೆ ಮಕರ ರಾಶಿಯವರಿಗೆ 8 ಹಾಗೆ ಬರುತ್ತೆ. 8 ಮತ್ತೆ 6 ಇವರಿಗೆ ಶುಭ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತೆ ಇವರಿಗೆ ಕಪ್ಪು ನೀಲಿ ಕಲರು ಮತ್ತೆ ಬಿಳಿ ಬಣ್ಣ ಬಹಳ ಆಗ್ಬರುವಂತದ್ದಾಗಿರುತ್ತೆ. ಏನೇ ಒಂದು ಗಾಡಿ ವಾಹನವನ್ನು ತೆಗೆದುಕೊಂಡ್ರೇನು ಇವರಿಗೆ ಸಂಖ್ಯೆ ಡಿಜಿಟಲ್ ಇರುತ್ತಲ್ವ, 4 ಡಿಜಿಟಲ್, ಅದು ಕೂಡಿದ್ರೆ 6 ಬಂದ್ರೆ ಒಳ್ಳೇದು ಅಥವಾ 8 ಬಂದ್ರೇನು ಒಳ್ಳೇದು. ಇವರಿಗೆ ಪೂರ್ವ ಹಾಗ್ ಬರೋದಿಲ್ಲ, ಇವರಿಗೆ ಯಾವಾಗ್ಲೂ ಪಶ್ಚಿಮ ಉತ್ತರ ಹಾಗ್ ಬರುತ್ತೆ. ಉತ್ತರದ ಒಂದು ರಸ್ತೆ ಇರುವಂತ ಸೈಟ್ ಅಥವಾ ಉತ್ತರದ ಬಾಗಿಲಿರುವಂತದ್ದು ಮನೆ ಖರೀದಿ ಮಾಡಿದ್ರೆ ಇವರಿಗೆ ಬಹಳ ಇಂಪ್ರೂವ್ಮೆಂಟ್. ಮತ್ತೆ ಪಶ್ಚಿಮದ ವಾಯುವ್ಯ ಎಂಟ್ರೆನ್ಸ್ ಇದ್ರೇನು ಇವರಿಗೆ ಹಾಗ್ ಬರುವಂತದ್ದು ಇರುತ್ತೆ. ಬಹಳ ಇವರಿಗೆ ಹೆಚ್ಚಿನ ಮಟ್ಟಿಗೆ ಈ ಕಬ್ಬಿಣ ಇವರಿಗೆ ಬಿಸ್ನೆಸ್ ಅಲ್ಲಿ ಬಹಳ ಹಾಗ್ ಬರುವಂತದ್ದು ಇರುತ್ತೆ. ಹಾಗಾಗಿ ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಕಬ್ಬಿಣ ಮಾಡಿದ್ರೆ ಯಾವುದೇ ಆಟೋಮೊಬೈಲ್ ಸಂಬಂಧಪಟ್ಟಂತದ್ದಾಗ್ಬೋದು, ವಾಹನಗಳಿಗೆ ಸಂಬಂಧಪಟ್ಟಂತದ್ದು ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಇವರು ಇಂದ್ರನೀಲ ಹಾಕೊಳ್ಳೋದು ಮಧ್ಯದ ಬೆರಳಿಗೆ ಬಹಳ ಸೂಕ್ತವಾದಂತದ್ದಾಗಿರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ್.